ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಇವತ್ತು ರಿಸಲ್ಟ್ ಬಂದಿದೆ ಏನಾದರೂ ಒಂದು ಸಬ್ಜೆಕ್ಟು ಎರಡು ಸಬ್ಜೆಕ್ಟು ಹೋಗಿಬಿಟ್ರೆ ಕುಗ್ಬಿಡ್ತೀವಿ ಭಾಳ ನೋಂದ್ಕೊಂಬಿಡ್ತೀವಿ ಫೇಲ್ ಆದ ವಿದ್ಯಾರ್ಥಿಗಳು ನೇರವಾಗಿ ಅವ್ರಿಗೆ ಕಣ್ಣಿ ಕಾಣಿಸೋದೇನೋ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಏಯ್ ನೀನು ಓದಲೇಬೇಕು ನೀನು ಆಗಲೇಬೇಕು ನೀನು ಪಾಸ್ ಆಗಲಿಲ್ಲ ಅಂತಂದರೆ ಈ ಬಾರಿ ನಿನಗೆ ಅದನ್ನು ಕೊಡಿಸಲ್ಲ ಇದನ್ನು ಕೊಡಿಸಲ್ಲ ನಾವು ಹೇಗಂತಂದರೆ ಮಕ್ಕಳನ್ನು ಒಂದು ಚೋಕ್ ಬಾಕ್ಸ್ನಲ್ಲಿ ಇಟ್ಬಿಡ್ತೀವಿ ಏಯ್ ನೀನು ಇಷ್ಟು ರಿಸಲ್ಟ್ ಮಾಡಲೇಬೇಕು ಮಗ ನೀನು ಮಾಡಲಿಲ್ಲ ಅಂತಂದರೆ ನೀನು ನನ್ನ ಮಗನೇ ಅಲ್ಲ ಮಕ್ಕಳಿಗೆ ನೀವು ಭಯ ಪಡ್ಸಿದ್ರೆ ಅವ್ರು ನೇರವಾಗಿ ಮಾಡೋದು ಒಂದೇ ಕೆಲ್ಸ ಆತ್ಮಹತ್ಯೆ ಯಾವುದೇ ಕಾರಣಕ್ಕೂ ಕುಗ್ಬೇಡಿ ಏನಾದ್ರೂ ನಾನು ಫೇಲ್ ಆದ್ರೆ ನನ್ನ ಅಪ್ಪ ಅಮ್ಮ ಹೊಡಿತಾರೆ ಅಂತ ಕಷ್ಟಪಟ್ಟು ತಗೊಂಡಿರೋ ಚಿನ್ನಾನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಆಶ್ವಾಲಿಕಾರ್ ಪ್ರಥಮ ಘಟ್ಟ ಮುಗೀತು ಎರಡನೇ ಘಟ್ಟ ಅಂತಂದ್ರೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಇವತ್ತು ರಿಸಲ್ಟ್ ಬಂದಿದೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಮೊದಲನೆಯದಾಗಿ ಶುಭಾಶಯಗಳು ಫಾಸ್ ಆದವ್ರಿಗೂ ಕೂಡ ಡಬಲ್ ಶುಭಾಶಯ ಫೇಲ್ ಆದವ್ರಿಗೂ ಕೂಡ ಶುಭಾಶಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕೂಗಿಬಿಡ್ತೀವಿ ನಾವು ಏನಾದರೂ ಒಂದು ಸಬ್ಜೆಕ್ಟು ಎರಡು ಹೋಗ್ಬಿಟ್ರೆ ಹೋಗಿಬಿಟ್ರೆ ಕೂಗಿಬಿಡ್ತೀವಿ ಭಾಳ ನೊಂದ್ಕೊಂಬಿಡ್ತೀವಿ ಅಯ್ಯೋ ಫೇಲ್ ಆಗಿಬಿಟ್ನಲ್ಲಪ್ಪ ಅಪ್ಪ ಹೊಡಿತಾನೆ ಅಮ್ಮ ಹೊಡಿತಾಳೆ ಕೋಚಿಂಗ್ ಹಚ್ಚಿಯೂ ಕೂಡ ನಾವು ಪಾಸಾಗ್ಲಿಲ್ಲಲ್ಲ ಅನ್ನೋವಂಥ ಕೊರಗಿರುತ್ತೆ ಈ ಕೊರಗಿನ ಜೊತೆ ಪೊಲೀಸ್ ಅಧಿಕಾರಿಗಳು ಕೂಡ ಒಂದಿಷ್ಟು ಈ ಡ್ಯಾಮ್ ಪಕ್ಕದಲ್ಲೋ ಕೆರೆ ಪಕ್ಕದಲ್ಲೋ ಈ ಹಳ ನದಿ ಎಲ್ಲ ಕಡೆ ಒಂದು ಕಡೆ ಭದ್ರತೆಯನ್ನು ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ ಅಂದರೆ ಫೇಲ್ ಆದ ವಿದ್ಯಾರ್ಥಿಗಳು ನೇರವಾಗಿ ಅವ್ರಿಗೆ ಕಣ್ಣಿ ಕಾಣಿಸೋದೇನೋ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ನಾನು ಸೈಬೇಕು ನಾನು ಸತ್ತರೆ ಎಲ್ಲ ಕರೆಕ್ಟ್ ಹೋಗ್ಬಿಡುತ್ತೆ ನಾನು ಮರ್ಯಾದೆ ಹೋಯ್ತಲ್ಲ ನಾನು ಪಾಸ್ ಆಗಲಿಲ್ಲಲ್ಲ ಅಪ್ಪ ಹೊಡಿತಾನೆ ಅಮ್ಮ ಹೊಡಿತಾಳೆ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ನೋವುಗಳು ಇರ್ತವೆ ಬಟ್ ಆ ಎಲ್ಲ ನೋವುಗಳ ಜೊತೆ ಕೂಡ ಎಕ್ಸಾಮ್ ಬರ್ದಿರಲ್ಲ ಅದು ಒಂದು ಒಳ್ಳೆ ಖುಷಿನೇ ಯಾಕಂತಂದ್ರೆ ಪ್ರಥಮ ಘಟ್ಟ ಅಂತ ನಾವು ಎಸ್ ಎಸ್ ಎಲ್ ಸಿ ಕರಿತೀವಿ ಎರಡನೇ ಘಟ್ಟ ಜೀವನದ ಎರಡನೇ ಘಟ್ಟ ವಿದ್ಯಾರ್ಥಿಗಳ ಎರಡನೇ ಘಟ್ಟ ನಮಗೆ ಅಂತಂದರೆ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳು ಭಾಳಷ್ಟು ಎಕ್ಸಾಮನ್ನು ಬರೆದಿದ್ದಾರೆ ಬಹಳ ಖುಷಿಯಲ್ಲಿ ಇದ್ದರು ಎಷ್ಟೋ ಜನ ಪಾಸ್ ಆಗಿದ್ದಾರೆ ಡಿಸ್ಟಿಂಶನ್ ರಾಜ್ಯದಲ್ಲಿ ನಾನೇ ಪ್ರಥಮ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಖುಷಿ ಇದ್ದಾರೆ ಸೊ ಎಲ್ಲೆಲ್ಲಿ ಏನೇನು ರಿಸಲ್ಟ್ ಆಯಿತು ಹಾಗಾದರೆ ಈ ಬಾರಿ ದ್ವಿತೀಯ ಪಿ ಯು ಸಿಯಲ್ಲಿ ಯಾವುದು ಪ್ರಥಮ ಸ್ಥಾನ ಪಡಿತು ಎರಡು ಎರಡನೇ ದ್ವಿತೀಯ ಸ್ಥಾನ ಯಾವ್ದು ಪಡಿತು ಯಾವ ಜಿಲ್ಲೆ ಪಡೆದಿದೆ ಹಾಗಾದರೆ ಅನ್ನೋದು ಸಾಕಷ್ಟು ಇನ್ನು ಕುತೂಹಲ ಇರುತ್ತೆ ಯಾಕಂದರೆ ಶಿಕ್ಷಕರು ಕೂಡ ಭಾಳಷ್ಟು ಕಾಂಪಿಟೇಷನ್ ಮೇಲೆ ಏ ಈ ಬಾರಿ ನಮ್ಮ ಜಿಲ್ಲೆ ವಿದ್ಯಾರ್ಥಿಗಳು ಪಾಸ್ ಮಾಡೋದು ಅಂದರೆ ಮಾಡೋದು ನೈಂಟಿ ನೈನ್ ಪರ್ಸೆಂಟೇಜ್ ಇವತ್ತು ನಾವು ರಿಸಲ್ಟ್ ತೆಗಿತೀವಿ ಅನ್ನುವಂಥ ಸಾಕಷ್ಟು ಕಾನ್ಫಿಡೆನ್ಸ್ನಲ್ಲಿ ಇರ್ತಾರೆ ಎಲ್ಲ ಜಿಲ್ಲೆ ಶಿಕ್ಷಕರು ಕೂಡ ಯಾಕಂದರೆ ಒಂದೇ ಜಿಲ್ಲೆ ಅಂತಲ್ಲ ಈಗ ಮೊದಲೇ ಜಿಲ್ಲೆ ಯಾವುದಪ್ಪ ದಕ್ಷಿಣ ಕನ್ನಡ ಜಿಲ್ಲೆ ಇದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡ್ಬಿಟ್ಟಿದೆ ಪ್ರಥಮ ಸ್ಥಾನ ಪಡೆದಿದೆ ಇನ್ನು ಏಳನೇದು ಯಾವುದಿರ್ಬೋದು ನಮಗೆ ಉಡುಪಿ ಜಿಲ್ಲೆ ಮೂರನೇದು ವಿಜಯಪುರ ಗುಮ್ಮಟನಗರಿ ವಿಜಯಪುರ ಸೊ ಈ ಮೂರುಗಳಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ರಿಸಲ್ಟ್ ಆಗಿದೆ ಅಂತ ನಾವು ನೋಡ್ತಾ ಹೋದಾಗ ನಮಗೂ ಕೂಡ ಖುಷಿ ಇರುತ್ತೆ ರೀ ಈ ಮಕ್ಕಳು ಆದ್ರಲ್ಲಪ್ಪ ಖುಷಿ ಇದೆ ತಂದೆ ತಾಯಿಗೂ ಕೂಡ ಖುಷಿ ಇರುತ್ತೆ ಯಾಕಂದರೆ ಇವಾಗ ತಾನೇ ಜಸ್ಟ್ ನಾನು ಮಾ ಮಾತಾಡ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಬರಬೇಕಾಗಿದ್ದರೆ ಇವತ್ತು ಸ್ಟೋರಿಗೆ ಹೋಗಿದ್ವಿ ಹೊರಗಡೆ ನಮ್ಮ ಆಫೀಸ್ನ ಕ್ಯಾಬ್ ಡ್ರೈವರು ಪ್ರದೀಪ್ ಅವರು ಇದ್ದಾರೆ ಅವ್ರ ಮಗ ಫೋನ್ ಮಾಡ್ದೆ ಅಪ್ಪ ನಾನು ಪಾಸಾದ್ನಪ್ಪ ತುಂಬ ಖುಷಿ ಆಯ್ತು ನನಗೆ ಮಕ್ಕಳು ಹೇಳೋ ಟ್ಯೂನ್ ಇದೆಯಲ್ಲ ತಂದೆಗೆ ಅಪ್ಪ ನಾನು ಪಾಸಾದೆ ನಾನು ಖುಷಿ ಹೌದಾ ಮಗನೇ ತುಂಬ ಖುಷಿ ಕಣೋ ಕಂಗ್ರ್ಯಾಚುಲೇಷನ್ಸ್ ಕಣ ಅಂತ ಅವ್ರಂದರು ಸೊ ಈ ರೀತಿ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ಏಯ್ ನೀನು ಓದಲೇಬೇಕು ನೀನು ಪಾಸ್ ಆಗಲೇಬೇಕು ನೀನು ಪಾಸ್ ಆಗಲಿಲ್ಲ ಅಂತಂದರೆ ಈ ಬಾರಿ ನಿನಗೆ ಅದನ್ನು ಕೊಡಿಸಲ್ಲ ಇದನ್ನ ಕೊಡಿಸಲ್ಲ ನಾವು ಹೇಗಂತಂದರೆ ಮಕ್ಕಳನ್ನು ಒಂದು ಚೋಕ್ ಬಾಕ್ಸ್ನಲ್ಲಿ ಇಟ್ಬಿಡ್ತೀವಿ ಏಯ್ ನೀನು ಇಷ್ಟು ರಿಸಲ್ಟ್ ಮಾಡಲೇಬೇಕು ಮಗ ನೀನು ಮಾಡಲಿಲ್ಲ ಅಂತಂದರೆ ನೀನು ನನ್ನ ಮಗನೇ ಅಲ್ಲ ತಾಯಿನೂ ಹಾಗೆ ತಂದೆಯೂ ಹಾಗೆ ಎಲ್ಲರೂ ಅವರು ಹೇಳ್ತಾ ಇದ್ದರೆ ಸೊ ಒಬ್ಬೊಬ್ಬರು ಮಕ್ಕಳು ಬೇಗ ತಿಳ್ಕೊತಾರೆ ಒಬ್ಬೊಬ್ರು ತಿಳ್ಕೊಳ್ಳೋದಿಲ್ಲ ಒಬ್ಬೊಬ್ಬರೇ ಓದೋದ್ರೆ ಬುದ್ಧಿ ಹತ್ತುತ್ತೆ ಒಬ್ಬೊಬ್ಬರು ಓದಲಿಲ್ಲ ಬಟ್ ತಿಳ್ಕೊಂಬಿಟ್ರೆ ಬು ಹತ್ತುತ್ತೆ ಅವರು ಪಾಸಾಗ್ತಾರೆ ಸೊ ಹಾಗಾಗಿ ಮಕ್ಕಳನ್ನು ಹೌದಪ್ಪ ಇವತ್ತು ನೀನು ಆಗಲಿಲ್ಲಲ್ಲ ಸೆಕೆಂಡ್ ಚಾನ್ಸ್ ತಗೋ ಆಯಿತು ಒಳ್ಳೆ ಆಗಲಿಲ್ಲ ಮಕ್ಕಳಿಗೆ ನೀವು ಪಡ್ಸಿದ್ರೆ ಅವ್ರು ನೇರವಾಗಿ ಮಾಡೋದು ಒಂದೇ ಕೆಲಸ ಆತ್ಮಹತ್ಯೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಏನು ಮಾಡ್ಕೋತೀರ ಹದಿನೈದು ಹದಿನಾರು ವರ್ಷದ ಮಗು ಕಳ್ಕೊಂಬಿಟ್ರೆ ಏನು ಮಾಡೋದು ಸಾಕಷ್ಟು ಯುವತಿಯರು ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಬಂದುಬಿಟ್ಟು ಇಲ್ಲಿ ಎಕ್ಸಾಮ್ಗಳಂಬರಿತಾ ಇರ್ತಾರೆ ಪಿ ಜಿಯಲ್ಲಿ ಇರ್ತಾರೆ ರೂಮ್ಗಳನ್ನು ಮಾಡಿಕೊಂಡು ಓದ್ತಾ ಇರ್ತಾರೆ ಏನಾದರೂ ಒಂದು ಫೇಲ್ ಆಗಿಬಿಟ್ರೆ ಅಯ್ಯೋ ನನ್ನ ತಂದೆ ತಾಯಿಗೆ ಮುಖ ತೋರ್ಸೋಕ್ಕಾಗಲ್ಲ ನಾನು ಒಂದೇ ಕೆಲಸ ಫ್ಯಾನಿಗೆ ಹಾಕೊಳ್ಳೋದು ಸಾಯೋದು ಸೊ ಹಾಗಾಗಿ ಯಾವುದೇ ಮಕ್ಕಳು ಕೂಡ ಧೈರ್ಯ ಇರಲಿ ಯಾರೂ ಕೂಡ ಸಾವನ್ನಪ್ಪಬೇಡಿ ಬುದ್ದೆ ಇದೆ ಬದುಕೋಣ ಏನಿದು ಒಳ್ಳೆ ಕತೆ ಆಯ್ತಲ್ಲ ಈ ಸಾರಿ ಫೇಲ್ ಆದ್ರೆ ಮೊದಲೇ ಸಾರಿ ನಾವು ಗೆದ್ದೆ ಗೆಲ್ತೀವ್ರಿ ಬರಿತೀವಿ ಎಕ್ಸಾಮು ಸೆಕೆಂಡ್ ಚಾನ್ಸ್ ತಗೋಣ ಏನು ಫಸ್ಟ್ ಚಾನ್ಸೇ ತಗೊಂಡು ಪಾಸ್ ಆಗಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ ಪಾಸ್ ಆಗಕ್ಕೆ ಎಷ್ಟು ಬೇಕು ನಮಗೆ ಮೂವತ್ತೈದು ಹೌದಲ್ವಾ ಅಷ್ಟೇ ಸಾಕು ಸೊ ಹೇಳ್ತಾ ಇದ್ನಲ್ಲ ಎಷ್ಟೆಷ್ಟು ಏನೇನಾಗಿದೆ ಅಂತ ರಿಸಲ್ಟನ್ನು ನಾವು ನೋಡ್ತಾ ಹೋದಾಗ ದ್ವಿತೀಯ ಪಿ ಯು ಸಿ ಫಲಿತಾಂಶ ಈ ಬಾರಿ ತೊಂಬತ್ತೇಳರಷ್ಟು ಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ ಪಡೆದಿದೆ ಅದು ತೊಂಬತ್ತಾರು ಪಾಯಿಂಟ್ ಎಂಬತ್ತರಷ್ಟು ಫಲಿತಾಂಶನ ತೆಗೆದುಕೊಂಡಿದೆ ಇನ್ನು ಉಡುಪಿ ಜಿಲ್ಲೆ ಎರಡನೇ ಸ್ಥಾನ ಪಡೆದಿದೆ ಅದು ಕೂಡ ತೊಂಬತ್ನಾಲ್ಕು ಪಾಯಿಂಟ್ ಎಂಬತ್ತರಷ್ಟು ಶೇಕಡ ಅದು ಕೂಡ ಫಲಿತಾಂಶ ಬಂದಿದೆ ಇನ್ನು ವಿಜಯಪುರದ ಮೂರನೇ ಸ್ಥಾನ ಪಡೆದಿದೆ ಅದು ಬಟ್ ಏನು ಏನು ಅಂತ ಹೇಳಿಲ್ಲ ಆದರೆ ಪ್ರಸ್ತುತವಾಗಿ ನಾವು ನೋಡ್ತಾ ಹೋದಾಗ ಎಂಬತ್ತೊಂದು ಪಾಯಿಂಟ್ ಹದಿನೈದರಷ್ಟು ಈ ಬಾರಿ ಫಲಿತಾಂಶ ಒಟ್ಟಾಗಿ ಅಂದರೆ ಓರಾವರ್ ಜಿಲ್ಲೆಗಳನ್ನು ನಾವು ನೋಡಿದಾಗ ಇನ್ನು ಈ ಬಾರಿ ನಡೀತಿರುವಂಥ ಎಕ್ಸಾಮ್ನಲ್ಲಿ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಲಿನಲ್ಲಿ ಪಿ ಯು ಸಿ ಪರೀಕ್ಷೆ ಒಟ್ಟು ಆರು ಪಾಯಿಂಟ್ ಒಂಬತ್ತು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರ್ತಿದ್ದಾರೆ ಅದರಲ್ಲಿ ಮೂರು ಪಾಯಿಂಟ್ ಮೂರು ಲಕ್ಷ ವಿದ್ಯಾರ್ಥಿಗಳಾದರೆ ಮೂರು ಪಾಯಿಂಟ್ ಆರು ಲಕ್ಷ ವಿದ್ಯಾರ್ಥಿನಿಯರು ಪರೀಕ್ಷೆಯನ್ನು ಬರೆದಿದ್ದಾರೆ ಇನ್ನು ಮೂರು ಭಾಗಗಳಲ್ಲಿ ದ್ವಿತೀಯ ಪರೀಕ್ಷೆಯನ್ನು ನಡೆಸಲಾಗಿತ್ತು ಪ್ರಸ್ತುತ ವರ್ಷ ಶೇಕಡ ವಾರು ಫಲಿತಾಂಶ ನಾವು ನೋಡ್ತಾ ಹೋದಾಗ ಏಯ್ಟಿ ಒನ್ ಪಾಯಿಂಟ್ ಫಿಫ್ಟೀನ್ ಪರ್ಸೆಂಟೇಜ್ ಆಗಿದೆ ಸೊ ಅದಕ್ಕಾಗಿ ಹೇಳ್ತಾ ಇರೋದು ಎಲ್ಲ ಜಿಲ್ಲೆಯ ಶಿಕ್ಷಕರು ಕೂಡ ಇಲ್ಲ ಈ ಬಾರಿ ನಾನು ತುಂಬ ಮಕ್ಕಳನ್ನು ತುಂಬ ಓದಿಸಿದ್ದೇನೆ ಒಳ್ಳೆಯ ರಿಸಲ್ಟ್ ಬರ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ನಲ್ಲಿ ಇರ್ತಾರೆ ಬಟ್ ನಿಮ್ಮ ಪ್ರಯತ್ನ ನೀವು ಮಾಡ್ತಾನೆ ಇರ್ತೀರಾ ನಿಮ್ಮ ಮಕ್ಕಳು ಯಾಕಂದರೆ ನಾವು ಏನಾದರೂ ಒಂದು ನಾವು ಒಂದು ಗುರಿಯನ್ನ ತಲುಪಬೇಕಂತಂದ್ರೆ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅನ್ನುವಂತ ಮಾತಿದೆ ಹೌದಲ್ವಾ ಅದು ಯಾವತ್ತೂ ಕೂಡ ಸತ್ಯಾನೇ ಸೊ ಗುರುಗಳು ಎಷ್ಟು ನಮ್ಮ ಜೀವನದಲ್ಲಿ ಮುಖ್ಯ ಅಂತಂದ್ರೆ ನಾವು ಹೇಳಕ್ಕಾಗಲ್ಲ ಯಾಕಂದ್ರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ಶ್ರೀ ಗುರುವೇ ನಮಃ ಅನ್ನುವಂತ ಹೇಳ್ತೀವಿ ಯಾಕಂದ್ರೆ ಗುರುಗಳನ್ನ ನಾವು ಆ ಸ್ಥಾನದಲ್ಲಿ ಇಟ್ಟಿದ್ದೀವಿ ಆ ಸ್ಥಾನದಲ್ಲಿ ಇಡೋಣ ಯಾಕಂದ್ರೆ ಅವರೂ ಕೂಡ ನಮ್ಮ ಉಜ್ವಲ ಭವಿಷ್ಯವನ್ನ ರೂಪಿಸೋದಕ್ಕೆ ಬಹಳಷ್ಟು ಕಷ್ಟವನ್ನ ಪಡ್ತಾ ಇದ್ದಾರೆ ಸೊ ಹಾಗಾಗಿ ಯಾವುದೇ ಮಗ ಮಕ್ಕಳಾಗಿರ್ಬೋದು ವಿದ್ಯಾರ್ಥಿನಿ ಆಗಿರ್ಬೋದು ವಿದ್ಯಾರ್ಥಿ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಕುಗ್ಬೇಡಿ ಏನಾದರೂ ನಾನು ಫೇಲ್ ಆದ್ರೆ ನನ್ನ ಅಪ್ಪ ಅಮ್ಮ ಹೊಡಿತಾರೆ ಅಂತ ವರಿ ಕಾನ್ಫಿಡೆನ್ಸ್ ಮೇಲೆ ಮಕ್ಕಳನ್ನ ನೀವು ಹೆದರಿಸ್ಬೇಡಿ ಸೊ ಆಯ್ತಪ್ಪ ಮುಂದಿನ ಸಾರಿ ಆದ್ರೂ ನೀಟಾಗಿ ಆಗಿ ಪಾಸ್ ಮಾಡು ಅನ್ನುವಂತ ಲೆಕ್ಕಾಚಾರದಲ್ಲಿ ಮಕ್ಕಳ ಜೊತೆ ಮಾತಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಸ್ಪೀಡ್ ನ್ಯೂಸ್ ಕಡ ಸುದ್ದಿ ನಿಮ್ಮದು ವೇಗ ನಮ್ಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ